ಗುಡ್ ಮಾರ್ನಿಂಗ್ ಅಖಾಡ, ಹೇಗಿದ್ದೀರಾ ಎಲ್ಲರೂ? ನೀವು ಯಾವತ್ತಾದರೂ ಯಾವ್ದಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ನಾನು ಇದನ್ನು ಯಾಕೆ ಮಾಡ್ತಾ ಇದ್ದೀನಿ, ಇದರಿಂದ ಏನು ಲಾಭ ಅಂತ ಯೋಚನೆ ಮಾಡಿದ್ದೀರಾ? ಒಂದು ಕಥೆ ಹೇಳ್ತೀನಿ ಕೇಳಿ. ಒಮ್ಮೆ ಒಬ್ಬ ದೋಣಿ ಮಾಲೀಕ ದೋಣಿಗೆ ಬಣ್ಣ ಹಚ್ಚಬೇಕು ಅಂತ ಒಬ್ಬ ವ್ಯಕ್ತಿನ ಕರೆಸ್ತಾನೆ. ಆ ವ್ಯಕ್ತಿ ಬಣ್ಣ ಬಳಿಬೇಕಾದ್ರೆ ದೋಣಿಲಾಗಿರೋ ಒಂದು ಸಣ್ಣ ತೂತನ್ನು ನೋಡ್ತಾನೆ. ಏನೂ ಮಾತಾಡಲ್ದೆ, ತನ್ನ ಕೆಲಸ ಅಲ್ಲದೆ ಆ ತೂತನ್ನು ರಿಪೇರಿ ಮಾಡಿ ಕೆಲಸ ಮುಗಿದ ನಂತರ ತನಗೆ ಸಿಗಬೇಕಾಗಿರೋ ಸಂಭಾವನೆಯನ್ನ ತಗೊಂಡು ಅಲ್ಲಿಂದ ಹೊರಟು ಬಿಡ್ತಾನೆ. ಮಾರನೇ ದಿನ ದೋಣಿ ಮಾಲೀಕ ಆ ಮಂಚನ ಕರೆಸಿ ಅವನಿಗೆ ಇನ್ನಷ್ಟು ಹೆಚ್ಚು ಹಣನ ಕೊಡ್ತಾನೆ. ಆದರೆ ನನಗೆ ಸಿಗಬೇಕಾಗಿರೋ ಸಂಭಾವನೆ ನನಗಾಗಲೇ ಸಿಕ್ಕಿದೆಯಲ್ಲ, ಮತ್ತೆ ಈ ಹಣ ಯಾಕೆ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಆ ದೋಣಿ ಮಾಲೀಕ ಏನು ಹೇಳ್ತಾನೆ ಗೊತ್ತಾ, ನೀನು ನಿನ್ನೆ ಬಣ್ಣ ಬಳಿಯೋದಲ್ಲದೆ ದೋಣಿಲಾಗಿರೋ ಸಣ್ಣ ತೂತನ್ನು ಕೂಡ ರಿಪೇರಿ ಮಾಡಿದ್ಯಾ, ನಾನು ನಿನಗೆ ಅದನ್ನು ಹೇಳೋದನ್ನು ಮರ್ತುಬಿಟ್ಟಿದ್ದೆ. ನೀನು ಬಣ್ಣ ಬಳದು ಹೋದ್ಮೇಲೆ ಅದು ಒಣಗಿದ ಮೇಲೆ ನನ್ನ ಮಕ್ಕಳು ದೋಣಿನ ತಗೊಂಡು ನೀರಿಗಿಳಿದ್ರು. ಅವರು ಮನೆಗೆ ಸುರಕ್ಷಿತವಾಗಿ ವಾಪಸ್ ಬರೋವರೆಗೂ ನನ್ನ ಪ್ರಾಣನೇ ಹಾರೋದಂಗೆ ಆಗಿತ್ತು. ನೀನು ಮಾಡಿರೋ ಈ ಒಂದು ಸಣ್ಣ ಕೆಲಸದಿಂದ ನನ್ನ ಮಕ್ಕಳು ಜೀವ ಉಳಿದಿದೆ ಅಂತ ಹೇಳ್ತಾನೆ. ಇದು ಯೋಚನೆ ಮಾಡಬೇಕಾಗಿರೋಂಥ ವಿಚಾರ ಅಲ್ಲ. ಎಷ್ಟೋ ಸಲ ನಾವು ನಮ್ಮ ಜೀವನದಲ್ಲಿ ಈ ಥರ ಎಷ್ಟೋ ದೋಣಿಗಳಲ್ಲಿರೋ ಸಣ್ಣ ಸಣ್ಣ ತೂತುಗಳನ್ನು ರಿಪೇರಿ ಮಾಡಿರ್ತೀವಿ. ನಾವು ಈ ಥರ ಮಾಡಿರೋದು ನಮಗೇ ಗೊತ್ತಿರಲ್ಲ, ಆದರೆ ನಾವು ಮಾಡಿರೋ ಈ ಒಂದು ಸಣ್ಣ ಸಹಾಯದಿಂದ ಯಾರ ಜೀವನ ಉಳಿತೋ ಏನೋ, ಏನಂತೀರಾ?